ಪಾಸ್ ಆಗಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದೀನಿ. ಪ್ರಸ್ತುತವಾಗಿ ನಾನು KPMG ಅನ್ನೋ ಒಂದು ಕನ್ಸಲ್ಟಿಂಗ್ ಅಂಡ್ ಆಡಿಟ್ ಫರ್ಮ್ ನಲ್ಲಿ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಮನೆಯಿಂದಲೇ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಈ ಒಂದು CA ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ತುಂಬಾ ಹೃದಯದ ಧನ್ಯವಾದ ಹೇಳ್ತೀನಿ. ಯಾಕೆಂದ್ರೆ ಮಲೆನಾಡು ವಿಭಾಗದಲ್ಲಿ ಹೆಚ್ಚಾಗಿ ಏನಾಗುತ್ತೆ ಅಂದ್ರೆ, ಒಂದ್ಸತಿ ನೀವು 10ನೇ ತರಗತಿ ಮುಗಿಸಿದ ತಕ್ಷಣ ಸೈನ್ಸ್ ತಗೊಳ್ಬೇಕು, ಸೈನ್ಸ್ ತಗೊಂಡು ಇಂಜಿನಿಯರಿಂಗ್ ಮಾಡ್ಬಿಡಿ, ಇಂಜಿನಿಯರಿಂಗ್ ಮಾಡ್ಬಿಡಿ ಅಂತ ಯಾಕೆ ತುಂಬಾ ಜನ ಹೇಳ್ತಾರೆ ಅಂದ್ರೆ, ಇಂಜಿನಿಯರಿಂಗ್ ಬಗ್ಗೆ ಹೆಚ್ಚು ತಿಳುವಳಿಕೆ ಜನಕ್ಕೆ ಇದೆ. ಇಂಜಿನಿಯರಿಂಗ್ ಓ ಇಂಜಿನಿಯರಿಂಗ್ ಮಾಡಿದ್ರೆ ಒಳ್ಳೆ ಕೆಲಸ ಸಿಗುತ್ತೆ, ಹಾಗಾಗಿ ಆ ತಿಳುವಳಿಕೆ ಇರೋದ್ರಿಂದ ತುಂಬಾ ಜನ ಸೈನ್ಸ್ ಇಂಜಿನಿಯರಿಂಗ್ ಅಂತ ಹೋಗ್ಬಿಡ್ತಾರೆ. ಸಿಎ ಬಗ್ಗೆ ಮಲೆನಾಡು ವಿಭಾಗದಲ್ಲಿ ಹೆಚ್ಚಾಗಿ ಮಲೆನಾಡು ಅಂದ್ರೆ ಕರಾವಳಿ ಜಿಲ್ಲೆಗಳು ಮತ್ತೆ ಬೆಂಗಳೂರು ಆಚೆ ಸೈಡ್ ಎಲ್ಲ ಬಿಟ್ರೆ ಹೆಚ್ಚಾಗಿ ಹೇಳೋದು ಸೈನ್ಸ್ ಸ್ಟ್ರೀಮು ಅಂತ ಹೇಳ್ತಾರೆ. ಹಾಗೆ ಈಗ ನೀವು ಒಂದು ಈ ತರ ಒಂದು ಡಿಸ್ಕಷನ್ ಮಾಡೋಣ, ಸಿಎ ಬಗ್ಗೆ ಸವಾಲುಗಳೇನು, ಇದ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋಣ ಅಂತ ಒಂದು ಏನು ಒಂದು ಡಿಸ್ಕಷನ್ ನೀವು ಮಾಡಿದ್ದೀರಾ, ತುಂಬಾ ಸಂತೋಷ ಆಗುತ್ತೆ. ಸಿಎ ಬಗ್ಗೆ ನಾನು ಸಿಎ ಜಾಯ್ನ್ ಆದಾಗ್ಲೂ ನಾನು ಹೆಚ್ಚಾಗಿ ಕೇಳಿದ್ದು, ಸಿಎ ಅನ್ನೋದು ತುಂಬಾ ಕಷ್ಟ ಅಲ್ವಾ, ಯಾಕೆ ಸಿಎ ಜಾಯ್ನ್ ಆಗ್ತಾ ಇದ್ದೀರಾ, ಅಕಸ್ಮಾತ್ ಪಾಸ್ ಆಗಿಲ್ಲ ಅಂದ್ರೆ ಸುಮ್ನೆ ಟೈಮ್ ವೇಸ್ಟ್ ಅಲ್ವಾ, ಅದ್ರಕ್ಕಿಂತ ಬೇರೆ ಯಾವ್ದಾದ್ರೂ ಮಾಡ್ಬೋದಲ್ವಾ ಅಂತ. ಈ ಒಂದು ಮನಸ್ಥಿತಿ ಇಲ್ಲಿ ಹೆಚ್ಚಿನದಾಗಿ ಇರೋದ್ರಿಂದ ತುಂಬಾ ಮಕ್ಕಳು, ತುಂಬಾ ಪೋಷಕರು ತಮ್ಮ ಮಕ್ಕಳನ್ನ ಅಥವಾ ಸ್ಟೂಡೆಂಟ್ಸ್ ಅವರು ಒಂದು ಚಾರ್ಟರ್ಡ್ ಅಕೌಂಟೆನ್ಸಿ ಅನ್ನೋ ಕೋರ್ಸ್ಗೆ ಮಕ್ಕಳನ್ನ ಸೇರ್ಸಕ್ಕೆ ಹೆದರ್ತಾರೆ. ಅಕಸ್ಮಾತ್ ಪಾಸ್ ಆಗಿಲ್ಲ ಅಂತ ಹೇಳಿದ್ರೆ ಪಾಸ್ ಫೇಲ್ ಆಗಿದ್ದೀವಿ ಅಂತ ಹೇಳ್ಕೊಳ್ಳೋದು ಒಂಥರ ನಾಚಿಕೆ ವಿಷಯ ಅಲ್ವಾ, ಯಾಕೆ ಈ ತರ ಒಂದು ರಿಸ್ಕ್ ಅನ್ನ ತಗೊಳ್ಳೋದು ಅಂದು ತುಂಬಾ ಜನದ ಮನಸ್ಥಿತಿ ಆಗಿರುತ್ತೆ. ಆದ್ರೆ ನಿಜವಾಗ್ಲೂ ಸಿಎ ಅನ್ನೋದು ತುಂಬಾ ಕಷ್ಟನ. ನಾನು ಇಲ್ಲಿ ಎಲ್ರಿಗೂ ಒಂದು ಸಿಎ ಅಂದ್ರೆ ಆಕ್ಚುಲಿ ಚಾರ್ಟರ್ಡ್ ಅಕೌಂಟೆಂಟ್ ಅನ್ನೋರು ಏನ್ ಮಾಡ್ತಾರೆ, ಯಾವ್ಯಾವ ಹಂತ ಇದೆ ಚಾರ್ಟರ್ಡ್ ಅಕೌಂಟೆಂಟ್ಲಿ, ಅವಕಾಶ ಎಷ್ಟಿದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣದಾಗಿ ಒಂದು ಸಾರಾಂಶ ನೀಡಕ್ ಇಷ್ಟಪಡ್ತೀನಿ. ಚಾರ್ಟರ್ಡ್ ಅಕೌಂಟೆಂಟ್ ಅನ್ನೋದು ಒಂದು ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್. ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅಂತ ನವದೆಹಲಿಯಲ್ಲಿ ಇರೋ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಒಂದು ರೆಗ್ಯುಲೇಟರಿ ಬಾಡಿ, ಅದು ಈ ಸಿಎ ಎಕ್ಸಾಮ್ ಅನ್ನು ನಡೆಸುತ್ತೆ. ಸಿಎ ಮೇಜರ್ ಆಗಿ ಮೂರು ಹಂತದಲ್ಲಿ ನಡೆಯುತ್ತೆ. ಒಂದು, ನೀವು ಸೆಕೆಂಡ್ PUC ಆದ ನಂತರ ಸಿಎ ಫೌಂಡೇಶನ್ ಅನ್ನೋ ಎಕ್ಸಾಮ್ ಬರೀಬಹುದು. ಎಕ್ಸಾಮ್ 4 ಪೇಪರ್ಸ್ ಇರುತ್ತೆ, 400 ಮಾರ್ಕ್ಸ್ ಇರುತ್ತೆ. ಪ್ರತಿಯೊಂದು ಸಿಎ ಎಕ್ಸಾಮ್ ಅಲ್ಲೂ ಹೇಗಿರುತ್ತೆ ಅಂತ ಹೇಳಿದ್ರೆ, ಮಾರ್ಕಿಂಗ್ ನೀವು 40% ನಿಮ್ಗೆ ಪ್ರತಿ ಸಬ್ಜೆಕ್ಟ್ ಅನ್ನು ನೀವು ತಗೊಳ್ಬೇಕು. ಅಂದ್ರೆ 40 ಅನ್ನೋದು ನಿಮ್ಮ ಪಾಸಿಂಗ್ ಮಾರ್ಕ್, ಅದರೊಟ್ಟಿಗೆ ನಿಮ್ದು ಟೋಟಲ್ ಎಲ್ಲಾ ಮಾರ್ಕ್ಸ್ ಅನ್ನು ಒಟ್ಟುಗೂಡಿಸಿದ್ರೆ ನಿಮ್ದು 50% ಆಗ್ಬೇಕು. ಅಂದ್ರೆ ಈಗ ಸಿಎ ಫೌಂಡೇಶನ್ ಅಲ್ಲಿ 400 ಮಾರ್ಕ್ಸ್ ಪೇಪರ್ ಇದ್ರೆ ಪ್ರತಿ ಪೇಪರ್ ಅಲ್ಲೂ ನಿಮ್ಗೆ 40 ಮಾರ್ಕ್ಸ್ ಬರ್ಬೇಕು. ಅದ್ರ ಜೊತೆಗೆ ಒಟ್ಟಾಗಿ ನಿಮ್ದು 4 ಪೇಪರ್ಸ್ ಇದು ಮಾರ್ಕ್ಸ್ ನೀವು ನೋಡಿದ್ರೆ ಅದು 200 ಮಾರ್ಕ್ಸ್ ಆಗ್ಬೇಕು. ಸೊ ಪ್ರತಿ ಹಂತದಲ್ಲೂ ಸಿಎ ಅಲ್ಲಿ ಇದೇ ಮಾರ್ಕಿಂಗ್ ಏನಿದೆ ಇದೇ ತರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸಿಎ ಫೌಂಡೇಶನ್ ಅನ್ನೋದು ನೀವು ಸೆಕೆಂಡ್ PUC ಆದ ನಂತರ ಬರೆದ್ರೆ, ಒಂದ್ಸತಿ ಪಾಸ್ ಆದ್ರೆ ನೆಕ್ಸ್ಟ್ ನಿಮ್ಗೆ 9 ಸಿಎ ಇಂಟರ್ಮೀಡಿಯೇಟ್ಗೆ ನೀವು ಕೋಚಿಂಗ್ ತಗೊಳ್ಳೋದು ಅಥವಾ ಓದ್ಕೋಬಹುದು. ಸೊ 9 ನಂತರ ನೆಕ್ಸ್ಟ್ ಪೇಪರ್ ಅಂದ್ರೆ ಸಿಎ ಇಂಟರ್ಮೀಡಿಯೇಟ್ ಅನ್ನೋ ಎಕ್ಸಾಮ್ ನ ಬರೀತೀರಾ. 8 ಪೇಪರ್ಸ್ ಇರುತ್ತೆ, 800 ಮಾರ್ಕ್ಗೆ. ಗ್ರೂಪ್ 1 ಅಂದ್ರೆ 8 ಪೇಪರ್ಸ್ ಅನ್ನ ನೀವು 4 ಸಬ್ಜೆಕ್ಟ್ ಒಂದಾಗಿ ಅಂದ್ರೆ ಗ್ರೂಪ್ 1, ಇನ್ನು 4 ಸಬ್ಜೆಕ್ಟ್ ಗ್ರೂಪ್ 2, ಹಾಗಾಗಿ ಆ ತರ ಕೂಡ ನೀವು ಓದ್ಕೊಳ್ಬಹುದು. ಹಾಗೆ ಓದ್ಕೊಳ್ಳೋ ಅವಕಾಶನೂ ಇದೆ, ಇಲ್ಲಾಂದ್ರೆ ನೀವು 8 ಪೇಪರ್ ಅಂದ್ರೆ ಗ್ರೂಪ್ 1 ಗ್ರೂಪ್ 2 ಒಟ್ಟಿಗೆ ಬರೀಬಹುದು. ಇಲ್ಲೂ ಸಹ ಹಾಗೆ ಪ್ರತಿಯೊಂದು ಸಬ್ಜೆಕ್ಟ್ ನಲ್ಲಿ ನಿಮ್ಗೆ 40% ಬರಬೇಕು, ಮತ್ತೆ ಒಟ್ಟಿಗೆ ಎಲ್ಲ ಮಾರ್ಕ್ಸ್ 800 ಮಾರ್ಕ್ಸ್ ಗೆ ನೀವು ಬರಿತಿದ್ದೀರಾ ಅಂದ್ರೆ 400 ಮಾರ್ಕ್ಸ್ ನಿಮ್ಗೆ ಮಿನಿಮಮ್ ಬರಬೇಕು. ಸಿಎ ಅನ್ನೋದು ನನ್ಗೆ ಸಿಎ ಬಗ್ಗೆ ತುಂಬಾ ಪ್ರೌಢಿಮೆ ಯಾಕೆ ಅನ್ಸುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ರೀತಿಯ ರಿಸರ್ವೇಷನ್ ಅನ್ನೋದೇ ಇಲ್ಲ. ಹಾಗೆ ಮತ್ ಎಲ್ಲರೂ ಸಮಾನರಾಗಿ ನಾವು ಇಲ್ಲಿ ಕಲಿತೇವೆ. ಇಲ್ಲಿ ನಿಮ್ಗೆ ಎಲ್ಲೂ ಅವರು ನಿಮ್ಮ ಜಾತಿ ಯಾವುದು ಅನ್ನೋದು ಅನ್ನೋ ಕಾಲಮೇ ಇರಲ್ಲ, ರಿಸರ್ವೇಷನ್ ಅಂತೂ ಖಂಡಿತ ಇಲ್ಲ. ಪ್ಯೂರ್ಲಿ ನಿಮ್ಮ ಮೆರಿಟ್ ಬೇಸಿಸ್ ಮೇಲೆ ಸಿಎ ಅನ್ನೋ ಒಂದು ಕೋರ್ಸ್ ಡಿಪೆಂಡೆಂಟ್ ಆಗಿದೆ. ಮತ್ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ಕ್ವಾಲಿಫಿಕೇಶನ್ ತಗೊಂಡ್ರು ನೆಕ್ಸ್ಟ್ ನಿಮ್ ಜಾಬಿಗೆ ಅಂತ ಹೋದಾಗ ಅವ್ರು ನಿಮ್ಗೆ ಮೇಜರ್ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತಾರೆ. ಬಟ್ ಸಿಎ ಅನ್ನೋ ಒಂದು ಕೋರ್ಸ್ ಅಲ್ಲಿ ಆಲ್ರೆಡಿ ನೀವು 3 ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಅಂಡರ್ ಅಲ್ಲಿ ಬೇರೆ, ಈಗ ನೀವು MBA ಎಲ್ಲ ಮಾಡ್ತಿದ್ದೀರಾ ಅಂದ್ರೆ ಇಂಟರ್ನ್ಶಿಪ್ ಅಂತ ಹೇಗೆ ಹೇಳ್ತೀರೋ ಅದೇ ರೀತಿ ಆರ್ಟಿಕಲ್ಶಿಪ್ ಅಂತ
ಮೂರ್ ವರ್ಷ ಮಾಡ್ಬೇಕಾದ್ರೆ ಸಿ ಎ ಇಂಟರ್ಮೀಡಿಯೇಟ್ ಅಂದ್ನಲ್ಲ, ಸಿ ಎ ಇಂಟರ್ಮೀಡಿಯೇಟ್ ಪಾಸ್ ಆದ ನಂತರ ಯಾವ್ದಾದ್ರು ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಅಂತದಲ್ಲಿ ನೀವು ಟ್ರೈನಿಂಗ್ ತಗೊಳ್ಬೇಕಾಗುತ್ತೆ ಮೂರ್ ವರ್ಷ. ಅಲ್ಲಿ ನೀವು ಪ್ರತಿಯೊಬ್ಬ ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಆದ್ಮೇಲೆ ಯಾವ ರೀತಿ ಕೆಲಸ ಮಾಡ್ತೀರಾ ಅನ್ನೋ ಪ್ರತಿಯೊಂದು ಪ್ರಾಕ್ಟಿಕಲ್ ನಾಲೆಜ್ ನಿಮಗೆ ಖಂಡಿತ ಸಿಗುತ್ತೆ. ಮೂರ್ ವರ್ಷ ಟ್ರೈನಿಂಗ್ ಅಲ್ಲಿ ಎರಡೂವರೆ ವರ್ಷ ಆದ ನಂತರ, ಅಂದ್ರೆ ಮೂರ್ ವರ್ಷ ಟ್ರೈನಿಂಗ್ ನೀವು ಮಾಡ್ತಿರುವಾಗ ಎರಡೂವರೆ ವರ್ಷ ಆದ ನಂತರ ಸಿ ಎ ಫೈನಲ್ ಎಕ್ಸಾಮಿನೇಷನ್ ನೀವು ಬರೀಬಹುದು. ಸಿ ಎ ಫೈನಲ್ ಎಕ್ಸಾಮಿನೇಷನ್ ಕೂಡ ಎಂಟು ಪೇಪರ್ಸ್ ಇರುತ್ತೆ, ಅದು ಸಿ ಎ ಇಂಟರ್ಮೀಡಿಯೇಟ್ ತರನೇ ಎಂಟು ಪೇಪರ್ಸ್ ಅಲ್ಲಿ ಗ್ರೂಪ್ ಒನ್ ಗ್ರೂಪ್ ಟೂ ಅನ್ನೋ ತರ ಇರುತ್ತೆ. ಸೊ ಅದರಲ್ಲಿ ನೀವು 40% ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿ ಮತ್ತೆ ಟೋಟಲಿ 50% ತಗೊಳ್ಬಹುದು. ಇದು ಸಿ ಎ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗಿರುತ್ತೆ. ಮತ್ತೆ ಮೇಜರ್ ನನ್ಗೆ ಈ ಸಿ ಎ ಅನ್ನೋ ಇದರಲ್ಲಿ ಎಲ್ಲಕ್ಕಿಂತ ಎಕ್ಸಾಮ್ಗಿಂತ ಹೆಚ್ಚಾಗಿ ಒಂದು ಸವಾಲು ಅಂತ ಅನ್ಸೋದು ಎಲ್ಲರ ಮೈಂಡ್ ಸೆಟ್. ಈಗ ಈಗ ಯಾರಿಗೆ ನಾನ್ ಹೇಳೋದಾದ್ರೂ ಯಾಕೆ ಸಿ ಎ ಮಾಡೋದಿಲ್ಲ, ಸಿ ಎ ನೀವು ಜಾಯ್ನ್ ಆಗ್ಬೋದಲ್ಲ ಅಂತ ಕೇಳಿದಾಗ ತುಂಬಾ ಕಷ್ಟ, ಫೇಲ್ ಆಗ್ತೀವಿ, ಫೇಲ್ ಆದ್ರೆ ಏನ್ ಮಾಡೋದು, ಸುಮ್ನೆ ಅದ್ರ ಬದಲು ಯಾವ್ದಾದ್ರು ಒಂದು ಕೋರ್ಸ್ ಮಾಡ್ಬೋದಲ್ವಾ, ಸುಮ್ನೆ ಫೇಲ್ ಆಗೋ ನೆಸೆಸಿಟಿ ಯಾಕೆ ಅಂತ ತುಂಬಾ ಜನ ಅನ್ಕೊಂಡಿರೋದು ಸಿ ಎ ತುಂಬಾ ಕಷ್ಟ. ಆದ್ರೆ ನಾನ್ ಹೇಳೋದು ಸಿ ಎ ಅನ್ನೋ ಒಂದು ಇದನ್ನ ನೀವು ಕಂಪ್ಲೀಟ್ ಮಾಡೋಕೆ, ಸಿ ಎ ಅನ್ನೋ ಒಂದು ಕೋರ್ಸ್ ಅನ್ನ ಡಿಗ್ರಿನ ಪಡೆಯೋದಕ್ಕೆ ನೀವು ತುಂಬಾ ಬುದ್ಧಿವಂತರ ಆಗಿರ್ಬೇಕಂತ ಇಲ್ಲ. ಇದರಲ್ಲಿ ನಿಮ್ಮ ಪರಿಶ್ರಮ ನೀವು ಎಷ್ಟಿದೆ ಮತ್ತೆ ನೀವು ತಾಳ್ಮೆಯಿಂದ ನೀವು ಈ ಕೋರ್ಸ್ ಬಗ್ಗೆ ನೀವು ಎಷ್ಟು ಆಸಕ್ತಿ ಇಟ್ಕೊಂಡಿದ್ದೀರಾ, ಎಷ್ಟು ತಾಳ್ಮೆಯಿಂದ ಈ ಕೋರ್ಸ್ ನಲ್ಲಿ ನೀವು ಇನ್ವಾಲ್ವ್ ಆಗಿದ್ದೀರಾ. ಯಾಕೆಂತ ಹೇಳಿದ್ರೆ ನೀವು ಅಲ್ಲಿ ಜಾಯ್ನ್ ಆದ್ರೆ ಮಿನಿಮಮ್ 4 ವರ್ಷ ಚಾರ್ಟರ್ಡ್ ಅಕೌಂಟೆಂಟ್ಸ್ ಕೋರ್ಸ್ಗೆ ನೀವು ಬೇಕಾಗುತ್ತೆ 4-5 ವರ್ಷ. ಸೊ ಪ್ರತಿಯೊಂದು ಹಂತದಲ್ಲೂ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರಾ, ಎಷ್ಟು ಶ್ರಮ ವಹಿಸ್ತೀರಾ, ಹಾಗೆ ನಿಮ್ಗೆ ಸಪೋರ್ಟ್ ಈಗ ಮೇಜರ್ ಆಗಿ ಬೇಕಾಗಿರೋದು ಫ್ಯಾಮಿಲಿ ಸಪೋರ್ಟ್ ಅನ್ನೋದು ನಂಗೆ ತುಂಬಾ ನೆಸೆಸಿಟಿ ಅನ್ಸುತ್ತೆ. ಯಾಕೆಂದ್ರೆ ತುಂಬಾ ಸುತ್ತಮುತ್ತಲೆಲ್ಲ ನಾನೇ ತುಂಬಾ ಸತಿ ಕೇಳಿದೀನಿ, ನಾನು ಸಿ ಎ ಮಾಡ್ತಾ ಇದ್ದೀನಿ, ಸಿ ಎ ಸ್ಟೂಡೆಂಟ್ ಆಗಿದ್ದಾಗ ನಾನು ತುಂಬಾ ಸತಿ ಯಾರಿಗಾದ್ರೂ ನೀನು ಏನ್ ಮಾಡ್ತಿದ್ಯಾ ಅಂತ ಕೇಳಿದಾಗ ಸಿ ಎ ಮಾಡ್ತಿದ್ದೀನಿ ಅಂದಾಗ ಯಾಕೆ ಸುಮ್ನೆ ಅದೆಲ್ಲ ಮಾಡ್ತಿದ್ದೀರಾ, ಆಲ್ರೆಡಿ ನಮ್ ರಿಲೇಟಿವ್ ಯಾರೋ ಸಿ ಎ ಮಾಡ್ತಿದ್ದಾರೆ, ಸುಮ್ನೆ ಅವ್ರದ್ದು ಪಾಸ್ ಆಗಿಲ್ಲ, ಸಿ ಎ ಇಂಟರ್ಮೀಡಿಯೇಟ್ ಅಲ್ಲ ಇನ್ನೂ ಸ್ಟಕ್ ಆಗಿದ್ದಾರೆ ಅಂತ ತುಂಬಾ ಜನ ಹೇಳೋರ್ ಮಧ್ಯೆ ನನ್ನ ತಂದೆ ತಾಯಿ ಯಾವಾಗ್ಲೂ ನೀನ್ ಏನ್ ಮಾಡ್ಬೇಕಂತ ಇದೆಯಾ, ನಿಮ್ಗೆ ಕಂಪ್ಲೀಟ್ ಸಪೋರ್ಟ್ ಏನ್ ಬೇಕೋ ಅದನ್ನ ಕಂಪ್ಲೀಟ್ ಆಗಿ ಕೊಡ್ತೀವಿ, ನೀನು ನಿನ್ನ ಕಾನ್ಸಂಟ್ರೇಷನ್ ಓದೋದ್ರ ಕಡೆ ಇರ್ಬೇಕೆ ಹೊರತು ಬೇರೆ ಯಾರ ಮಾತಿನ ಕಡೆ ಇರಬಾರ್ದು ಅಂತ ಅವ್ರು ಹೇಳಿದಾಗ ನನ್ಗೆ ಅದೇ ಒಂದು ಬಿಗ್ಗೆಸ್ಟ್ ಸಪೋರ್ಟ್ ಅಂತ ಸಿಕ್ಕಿದ್ದು. ಇದಕ್ಕೆ ಮೊದಲನೇ ಸವಾಲ್ ಬಗ್ಗೆ ನಾನು ಹೇಳೋದಾದ್ರೆ ಈ ಮೈಂಡ್ ಸೆಟ್ ಇಂದ ಹೊರ ಬಂದು ತಂದೆ ತಾಯಿನೂ ಎನ್ಕರೇಜ್ಮೆಂಟ್ ಕೊಡ್ಬೇಕು, ಹಾಗೆ ಸ್ಟೂಡೆಂಟ್ಸ್ಗೆ ಆ ತಾಳ್ಮೆ ಆ ಪರಿಶ್ರಮ ನಾನು ಮಾಡ್ತೀನಿ, ಇದ್ರಲ್ಲಿ ಏನು ನಾನು ನನಗೆ ಸಾಧ್ಯನೇ ಇಲ್ಲ ಅನ್ನೋ ಅಂಥದ್ದು ನನ್ನ ಪ್ರಕಾರ ಯಾವುದೇ ಕೋರ್ಸ್ ಆಗಿ ಏನೇ ಒಂದು ನೀವು ಓದ್ತೀರಾ ವಿದ್ಯಾಭ್ಯಾಸ ಅನ್ನೋದು ಸಾಧ್ಯನೇ ಇಲ್ಲ ಅಂತ ಯಾವುದೂ ಇಲ್ಲ. ನಾವು ಎಷ್ಟು ಪರಿಶ್ರಮ ಹಾಕ್ತೀವಿ ಅನ್ನೋದ್ರ ಮೇಲೆ ಮಾತ್ರ ನಿಂತಿರುತ್ತೆ. ಹಾಗೆ ಇನ್ನೊಂದು ಸಿ ಎ ಬಗ್ಗೆ ಇನ್ನೊಂದು ಒಳ್ಳೆ ವಿಷಯ ಅಂತ ಹೇಳಿದ್ರೆ ಇದರಲ್ಲಿ ಆಗುವ ಖರ್ಚು ನಿಮ್ಗೆ ಬರೀ ಇನ್ಸ್ಟಿಟ್ಯೂಟ್ ಅಂದ್ರೆ ನಾವು ಪ್ರತಿಯೊಂದು ಹಂತದಲ್ಲೂ ಏನು ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ತೀವಿ ಅಥವಾ ಎಕ್ಸಾಮಿನೇಷನ್ ಬರಿತೀವಿ, ಪ್ರತಿಯೊಂದು ಹಂತದಲ್ಲೂ ನೀವು ಒಂದ್ ಸ್ವಲ್ಪ ಫೀಸ್ ಅನ್ನ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ ಅಕೌಂಟೆಂಟ್ಸ್ ಗೆ ಕಟ್ಬೇಕಾಗುತ್ತೆ. ಯಾಕೆಂದ್ರೆ ಅವ್ರ ಎಕ್ಸಾಮ್ ನಡೆಸ್ತಿರ್ತಾರೆ, ನೀವು ಬುಕ್ ನಿಮಗೆ ಬುಕ್ಸ್ ಎಲ್ಲ ಅಲ್ಲಿಂದನೇ ಅವ್ರು ಸಪ್ಲೈ ಮಾಡ್ತಾ ಇದಾರೆ. ಆದ್ರೆ ಅದಕ್ಕೆ ನೀವು ಹೆಚ್ಚನ್ನು ಇಡೀ ಸಿ ಎ ಕೋರ್ಸ್ಗೆ ಬರೀ ಇನ್ಸ್ಟಿಟ್ಯೂಟಿಗೆ ನೀವು ಕಟ್ಟೋ ಫೀಸ್ 50,000 ಕಮ್ಮಿ, ಅದು ಇಡೀ ಕೋರ್ಸ್ 4 ವರ್ಷ ನೀವ್ ಏನ್ ಓದ್ತಿರಲ್ಲ ಇಡೀ ಕೋರ್ಸ್ ಅಲ್ಲಿ 50,000 ಕಮ್ಮಿ. ಕೋಚಿಂಗ್ ನೀವು ಕೋಚಿಂಗ್ ಸೆಂಟರ್ಗಳಿಗೆ ಹೋಗ್ತಾ ಅಂದ್ರೆ ಸಿ ಎ ಅನ್ನೋದು ಒಂದು ಕಾಲೇಜ್ ಅಲ್ಲಿ ನಡೆಯುವಂತ ಒಂದು ಎಜುಕೇಶನ್ ಅಲ್ಲ, ಅದು ಒಂದು ಈಗ ನೀವು ಹೇಗೆ ಕಾಂಪಿಟೇಟಿವ್ ಎಕ್ಸಾಮ್ IAS IPS ಅಂತ ಹೇಳ್ತೀರಾ, ಹಾಗೆ ಚಾರ್ಟರ್ಡ್ ಅಕೌಂಟೆನ್ಸಿ ಅನ್ನೋದು ಒಂದು ಕೋಚಿಂಗ್ ಮೇಲೆ ಡಿಪೆಂಡೆಂಟ್. ಕೋಚಿಂಗ್ ಕೂಡ ತಗೊಳ್ಬಹುದು ಅಥವಾ ನೀವೇ ಸೆಲ್ಫ್ ಸ್ಟಡಿ ನೀವೇ ಓದ್ಕೊಳ್ತೀರಾ ಅಂತ ಹೇಳಿದ್ರೆ ಅದು ಖಂಡಿತ ಸಾಧ್ಯ. ನಾನು ದೊಡ್ಡ ದೊಡ್ಡ ಕೋಚಿಂಗ್ ಸೆಂಟರ್ಗೆ ಹೋಗ್ಬೇಕು, 100,000 ರೂಪಾಯಿ ಖರ್ಚು ಮಾಡಿನೇ ನಾನು ಸಿ ಎ ಪಾಸ್ ಆಗ್ತೀನಿ ಅಂತ ನಾವು ಯಾವತ್ತೂ ಅನ್ಕೊಳ್ಬಾರ್ದು. ಯಾಕೆಂದ್ರೆ ಸಿ ಎ ಫೈನಲ್ ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ಸೆಲ್ಫ್ ಸ್ಟಡಿ ಮಾಡಿಯೇ ಪಾಸ್ ಆಗಿರೋದು. ಸೊ ಇಷ್ಟೆಲ್ಲ ಒಂದಷ್ಟು ಸವಾಲುಗಳು ಇದ್ರು ಈ ಕೋರ್ಸ್ ಅಲ್ಲಿ ಅದರಷ್ಟೇ ಅವಕಾಶಗಳು ಖಂಡಿತವಾಗ್ಲೂ ಇದ್ರಲ್ಲಿ ಇದೆ. ಇನ್ನೂ ತುಂಬಾ ಜನ ಹೇಳೋದು ಪಾಸ್ ಪರ್ಸೆಂಟೇಜ್ ಬಗ್ಗೆ. ಪಾಸ್ ಪರ್ಸೆಂಟೇಜ್ ಅನ್ನೋದು ತುಂಬಾ ಕಮ್ಮಿ ಇರುತ್ತೆ, ಸೊ ಪಾಸ್ ಆಗತ್ತು ತುಂಬಾ ಕಮ್ಮಿ ಆಗುತ್ತೆ ಅಂತ. ಆದ್ರೆ ನಾನ್ ಹೇಳೋದು ನೀವು ನಿಮ್ಮ ಪರಿಶ್ರಮದ ಬಗ್ಗೆ ನಿಮ್ಗೆ ನಂಬಿಕೆ ಇದ್ರೆ ನೀವು 10% ಪಾಸ್ 15% ಇರಲಿ ಅಥವಾ 15% ಪಾಸ್ 5% ಪಾಸ್ ಪರ್ಸೆಂಟೇಜ್ ಇರಲಿ, ಆ 5% ಅಲ್ಲಿ ನೀವು ಖಂಡಿತವಾಗ್ಲೂ ಇದ್ದೇ ಇರ್ತೀರಾ. ನಿಮ್ ಮೇಲೆ ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ.
ಇಷ್ಟೆಲ್ಲ ಸಿಎ ಕೋರ್ಸ್ ಸವಾಲುಗಳಾದ್ರೆ ಇದರಲ್ಲಿ ಅವಕಾಶಗಳು ಎಷ್ಟಿದೆ? ಎಲ್ಲರೂ ಚಾರ್ಟರ್ಡ್ ಅಕೌಂಟೆಂಟ್ ಈಗ ಇಂಜಿನಿಯರಿಂಗ್ ತರ ಎಲ್ಲರೂ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ ಸ್ಟಾರ್ಟ್ ಮಾಡಿದ್ರೆ ಜಾಬ್ ಅಪರ್ಚುನಿಟೀಸ್ ಉಂಟಾ ಅಂತಾನು ತುಂಬಾ ಜನರಿಗೆ ಇರಬಹುದು ಸವಾಲು. ಆದ್ರೆ ಒಂದ್ ಹೇಳ್ಬೇಕಂತ ಹೇಳಿದ್ರೆ, ಈಗ 1949 ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅನ್ನೋ ಒಂದು ಸಂಸ್ಥೆ ಸ್ಟಾರ್ಟ್ ಆಯ್ತು. ಅಲ್ಲಿಯೇ ಅವರೇ ICAI ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅವರೇ ಎಲ್ಲ ಎಕ್ಸಾಮಿನೇಷನ್ ಅನ್ನು ಕಂಡಕ್ಟ್ ಮಾಡೋದು ರೆಗ್ಯುಲೇಟರಿ ಬಾಡಿ ಅಂತ ಹೇಳ್ಬೋದು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಸೊ ಇಲ್ಲಿವರೆಗೆ 1949 ಇಲ್ಲಿವರೆಗೆ ಇರೋ ಚಾರ್ಟರ್ಡ್ ಅಕೌಂಟೆಂಟ್ಗಳ ಸಂಖ್ಯೆ ಭಾರತದಲ್ಲಿ 300,000. ಸೊ ಹಾಗಾದ್ರೆ 300,000 ಚಾರ್ಟರ್ಡ್ ಅಕೌಂಟೆಂಟ್ಸ್ ಇದಾರಲ್ಲ, ಅವು ಸಾಕಾಗುತ್ತಾ ಇಡೀ ಇಂಡಿಯಾ ಅನ್ನ ಸರ್ವ್ ಮಾಡಕ್ಕೆ ಅಂತ ನೋಡಿದ್ರೆ ಖಂಡಿತ ಇಲ್ಲ. ಯಾವಾಗ್ಲೂ ಚಾರ್ಟರ್ಡ್ ಅಕೌಂಟೆಂಟ್ಸ್ ನೀವು ಒಂದ್ಸತಿ ನೀವು ಪರೀಕ್ಷೆಯನ್ನು ಪಾಸ್ ಆದ್ರೆ ನೂರಾರು ಅಪಾರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಈಗ ಚಾರ್ಟರ್ಡ್ ಅಕೌಂಟೆಂಟ್ಸ್ ಏನ್ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವೊಂದು ಅಕೌಂಟೆಂಟ್ ಈಗ ಗೌರ್ಮೆಂಟ್ ರೆಗ್ಯುಲೇಟ್ ಮಾಡಿ ಕೆಲವೊಂದು ಟ್ಯಾಕ್ಸೇಷನ್ ಫಿನಾನ್ಸ್ ಮಿನಿಸ್ಟ್ರಿ ಅಂದ್ರೆ ವಿತ್ತ ಸಚಿವಾಲಯ ಇದನ್ನ ರೆಗ್ಯುಲೇಟ್ ಮಾಡುತ್ತೆ. ಅದರಲ್ಲಿ ಕೆಲವೊಂದು ಆಡಿಟ್ ಗಳು ಎಲ್ಲ ಕಂಪ್ಲೀಟ್ ಆಗಿ ಚಾರ್ಟರ್ಡ್ ಅಕೌಂಟೆಂಟ್ಸ್ ಮಾಡಬೇಕು, ಮತ್ತೆ ಪ್ರತಿಯೊಂದು ಕಂಪ್ನಿಯು ಆಡಿಟ್ಗೆ ಒಳಗಾಗಬೇಕು. ಈಗ ಪ್ರತಿ ದಿನದಿಂದ ದಿನ ಕಂಪ್ನಿಗಳು ಹುಟ್ಕೊಳ್ತಿರೋದು ಜಾಸ್ತಿ, ಹಾಗಾಗಿ ಬಿಸ್ನೆಸ್ ಜಾಸ್ತಿ ಆಗ್ತಿದೆ, ಎಕಾನಮಿ ಜಾಸ್ತಿ ಆಗ್ತಾ ಹೋದಂಗೆ ಚಾರ್ಟರ್ಡ್ ಅಕೌಂಟ್ಸ್ಗಳ ಏನು ರೋಲ್ ಇದೆ ಅದು ಬೆಳೀತಾನೆ ಹೋಗುತ್ತೆ. ಹಾಗಾಗಿ ದಿನದಿಂದ ದಿನ ಎಷ್ಟೇ ಚಾರ್ಟರ್ಡ್ ಅಕೌಂಟೆಂಟ್ಸ್ ಪ್ರತಿ ವರ್ಷ 15,000 ಚಾರ್ಟರ್ಡ್ ಅಕೌಂಟೆಂಟ್ಸ್ ಜಾಯಿನ್ ಆಗ್ತಾರೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಕಮ್ಯುನಿಟಿಗೆ. ಸೊ ಅಷ್ಟು ಜಾಯಿನ್ ಆದ್ರೂ ಕೂಡ ಅವರಿಗೆ ಇರೋ ಅಪಾರ್ಚುನಿಟೀಸ್ ಇನ್ನು 100 ಪಟ್ಟು ಬೆಳೀತಾ ಹೋಗುತ್ತೆ. ಹಾಗಾಗಿ ಒಂದ್ಸತಿ ಈ ಕೋರ್ಸ್ ಅನ್ನ ನೀವು ಜಾಯಿನ್ ಆಗಿ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಸಾವಿರಾರು ಅವಕಾಶಗಳಿದೆ. ಒಂದು, ನೀವು ನಿಮ್ಮ ಆಫೀಸ್ ಅನ್ನ ಹಾಕೊಂಡು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಬೋದು, ಅಂದ್ರೆ ನಿಮ್ಮ ಊರಲ್ಲೇ ಸ್ಟಾರ್ಟ್ ಮಾಡ್ಬೋದು. ಸೆಲ್ಫ್ ಎಂಪ್ಲಾಯ್ಮೆಂಟ್, ನೀವು ಯಾರ ಅಂಡರ್ ಅಲ್ಲೂ ವರ್ಕ್ ಮಾಡ್ಬೇಕಂತಾನೆ ಇಲ್ಲ, ನಿಮ್ಮ ವಿದ್ಯೆಯೇ ನಿಮ್ಗೆ ಗುರು ಅನ್ನೋ ತರ ನೀವು ಒಂದು ಆಫೀಸ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಹಾಗೆ ನಿಮ್ಗೆ ಕನ್ಸಲ್ಟಿಂಗ್ ಫರ್ಮ್ ಗಳಲ್ಲಿ ಬಿಗ್ 4 ಎಂಟಿಟೀಸ್ ಅಂತ ಹೇಳ್ತೀವಿ, ಡೆಲಾಯ್ಟ್, PwC, EY, KPMG ಅನ್ನೋದು ಬಿಗ್ 4 ಕನ್ಸಲ್ಟಿಂಗ್ ಫರ್ಮ್ಸ್ ಆಲ್ ಓವರ್ ದ ವರ್ಲ್ಡ್. ಪ್ರಪಂಚದಲ್ಲಿ ಈ ಎಲ್ಲಾ ಕಡೆ ಇರುವಂತಹ ಒಂದು ಫರ್ಮ್ಸ್ ಇದು. ಅದ್ರಲ್ಲಿ ನಿಮ್ಗೆ ಕನ್ಸಲ್ಟಿಂಗ್ ಫರ್ಮ್ ಗಳಲ್ಲಿ ಜಾಯ್ನ್ ಆಗ್ಬೋದು, ಅಥವಾ ಪ್ರತಿಯೊಂದು ಕಂಪ್ನಿದು ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ನ ಅಗತ್ಯ ಇದ್ದೇ ಇರುತ್ತೆ. ಚೀಫ್ ಫಿನಾನ್ಷಿಯಲ್ ಆಫೀಸರ್ ಅಂತ ಏನ್ ಹೇಳ್ತೀವಿ, ಕಂಪ್ನಿಯ ಕಂಪ್ಲೀಟ್ ಫಿನಾನ್ಸ್ ಅನ್ನ ನೋಡ್ಕೊಳ್ಬೇಕು ಅನ್ನೋ ಜವಾಬ್ದಾರಿ ಚಾರ್ಟರ್ಡ್ ಅಕೌಂಟೆಂಟ್ ಗೆ ಇರುತ್ತೆ. ಸೊ ಈ ರೀತಿ 3 ರೀತಿಯಲ್ಲಿ ನೀವು ಆಯ್ಕೆಗಳನ್ನು ಮಾಡ್ಕೊಳ್ಬಹುದು. ಈ ತರ ಒಂದು ಇಷ್ಟೆಲ್ಲ ಅಪಾರ್ಚುನಿಟೀಸ್ ಇರುವಾಗ ನನ್ನ ಆಸೆ ಏನು ಅಂತ ಹೇಳಿದ್ರೆ, ಪ್ರತಿ ವರ್ಷನೂ ಮಲೆನಾಡು ಭಾಗದಿಂದ ಚಾರ್ಟರ್ಡ್ ಅಕೌಂಟೆಂಟ್ಸ್ ಕಮ್ಯುನಿಟಿಗೆ ಸ್ಟೂಡೆಂಟ್ಸ್ ಜಾಯಿನ್ ಆಗ್ತಾ ಹೋಗ್ಬೇಕು. ಏನು ಎಲ್ರ ತಲೆಯಲ್ಲಿ ಕಷ್ಟ, ಒಂದು ಈ ಕೋರ್ಸ್ ತುಂಬಾ ಕಷ್ಟ ಇದೆ, ಅದು ಹೋಗಿ ಆ ಭಯ ಎಲ್ಲ ಹೋಗಿ, ಇಲ್ಲ ನಮ್ಮ ಊರಲ್ಲಿ ಕೂಡ ಈಗ ಒಂದು ಊರಲ್ಲಿ ಇನ್ಸ್ಟಿಟ್ಯೂಟ್ ಇದು ಬ್ರಾಂಚ್ ಈಗ ಉಡುಪಿಯಲ್ಲಿ ಮಂಗಳೂರಲ್ಲೆಲ್ಲ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾದು ಬ್ರಾಂಚ್ ಇದೆ. ಒಂದು ಬ್ರಾಂಚ್ ನ ಸ್ಥಾಪನೆ ಮಾಡ್ಬೇಕಂದ್ರೆ ಆ ಊರಿನಲ್ಲಿ 100 ಜಾಸ್ತಿ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇರಬೇಕು.